ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಗಾರ್ಡನ್ನ ಬೇಸಿಗೆಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನೀವು ಈ ಗಾರ್ಡನ್ನಲ್ಲಿ ಹೂಗಳು ಆಗಿ ಅದು ಮುದುಡೋಗಿರುತ್ತಲ್ಲ, ಅದನ್ನು ನೀವು ಮೊದಲು ತೆಗಿಬೇಕು. ಆ ಥರ ತೆಗೆಯೋದ್ರಿಂದ ಹೂವು ಜಾಸ್ತಿ ಬಿಡುತ್ತೆ. ಹಾಗೆ ಈಗ ನೋಡಿ, ಬೇಸಿಗೆನಲ್ಲಿ ಈ ಕಲಂಚಿ ಗಿಡ ಹೂಗಳನ್ನ ಜಾಸ್ತಿ ಬಿಡುತ್ತೆ. ಒಂದು ಹತ್ತು ಹದಿನೈದು ದಿನದ ತನಕ ಈ ಹೂಗಳೆಲ್ಲ ಇರುತ್ತೆ. ನನ್ನ ಎಲ್ಲ ಕಲಂಚಿ ಗಿಡದಲ್ಲೂ ಈಗ ಹೂಗಳು ಬರ್ತಾ ಇದ್ದಾವೆ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನೀವು ಈ ಟೈಮಲ್ಲಿ ನೀವು ತರಕಾರಿ ಗಿಡಗಳನ್ನು ಬೆಳಿಬೋದು. ತರಕಾರಿ ಗಿಡಗಳು ಯಾವ್ಯಾವ ಅಂದರೆ, ಹೀರೆಕಾಯಿ, ಹಾಗಲಕಾಯಿ, ಮತ್ತು ಸೌತೆಕಾಯಿ, ಮತ್ತು ಪಾಲಕ್, ಹುಣಸಿಕ್ಕು, ರಾಜಗಿರಿ, ಸಬ್ಬಸಿಗೆ, ಮೂಲಂಗಿ, ಈ ಥರದ ಎಲ್ಲನೂ, ಟೊಮೆಟೊ, ಮೆಣಸಿನಕಾಯಿ ಎಲ್ಲನೂ ನೀವು ಇವಾಗ ನೀವು ಬೀಜ ಹಾಕಿದ್ರೆ ನಿಮಗೆ ಬೇಸಿಗೆ ಪೂರ್ತಿ ಅದ್ರ ಕಾಯಿ ಸಿಗುತ್ತೆ. ನಾನು ಈಗಾಗಲೇ ಕೆಲವೊಂದು ಬೀಜಗಳನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಬೆಳೆದ ಮೇಲೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನೋಡಿ, ಇದು ಕೂಡ ಅಷ್ಟೇ, ಇಂಫೋರ್ಬಿಯಾ. ಇದು ಫ್ಲವರ್ ಕೂಡ ಅಷ್ಟೇ, ಈ ಬೇಸಿಗೆ ಪೂರ್ತಿ ಇದರಲ್ಲಿ ಫ್ಲವರ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಈ ಬೇಸಿಗೆನಲ್ಲಿ ನೀವು ಕಟಿಂಗ್ಸನ್ನು ಹಾಕ್ಕೋಬೋದು, ಯಾವುದೇ ಕಟಿಂಗ್ಸನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆ ಕೆಲವೊಂದು ಹಳೆ ಗಿಡಗಳನ್ನು ನೀವು ಕಟಿಂಗ್ ಮಾಡಿದ್ರೆ ಅದರಲ್ಲಿ ಚಿಗುರೊಡೆದು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಅದರಲ್ಲಿ ಹೂಗಳು ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೆಲವೊಂದು ಪ್ರಿಪ್ರೇಷನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೂ ಕೆಲವೊಂದನ್ನು ಮಾಡ್ತಾ ಇದ್ದೀನಿ. ಕೆಲವೊಂದು ಹೂವಿನ ಬೀಜಗಳನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಹೂವಿನ ಬೀಜಗಳಲ್ಲಿ ನೀವು ಕಾಸ್ಮೋಸ್ ಹಾಕ್ಕೋಬೋದು. ನನ್ನ ಹತ್ರ ಯೆಲ್ಲೋ ಕಲರ್ ಕಾಸ್ಮೋಸ್ ಇದೆ, ಹಾಗೆ ಒಂದು ಕೇಸರಿ ಕಲರ್ ಇದೆ. ನಾನು ಕೆಲವೊಂದು ಬೀಜಗಳನ್ನು ಹಾಕಿದ್ದೀನಿ, ಕೆಲವೊಂದು ಬಂದಿದ್ದಾವೆ, ಇನ್ನೂ ಕೆಲವೊಂದು ಬಂದಿಲ್ಲ. ಅದೆಲ್ಲ ಬಂದ ಮೇಲೆ, ಹೂಗಳನ್ನು ಬಿಟ್ಟ ಮೇಲೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ಹಾಗೆ ತರಕಾರಿ ಬೀಜಗಳನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೀವು ಹೂವಿನ ಗಿಡಗಳನ್ನು ಹಾಕ್ಕೊಳ್ಳೋದಾದರೆ ಕಾಸ್ಮೋಸು, ಝೀನಿಯಾ, ಪಿಟೋನಿಯಾ, ಮತ್ತು ಇನ್ನೊಂದೆರಡು ಅಂದರೆ ಅಡಿಕೆ ಹೂವು, ಪರ್ಸ್ಲೇನು, ಈ ಥರ ನೀವು ಯಾವುದನ್ನಾದರೂ ನೀವು ಹಾಕ್ಕೋಬೋದು. ಇದೆಲ್ಲನೂ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ. ನಾನು ಪರ್ಸ್ಲೇನ್ ಮತ್ತು 9 o'clock ಫ್ಲವರ್ದು ರಿಪೋರ್ಟ್ ಮಾಡೋದನ್ನು ವಿಡಿಯೋ ಹಾಕಿದ್ದೀನಿ, ಅದು ಯಾರು ನೋಡಿಲ್ಲ ಅಂದರೆ ನೋಡಿ. ಹಾಗೆ ರಜನಿಗಂಧ, ಈ ಅಡಿಕೆ ಹೂವು ತುಂಬ ಚೆನ್ನಾಗಿ ಹೂಗಳನ್ನು ಕೊಡುವಂಥ ಹೂವು ಇದು. ಈ ಬೇಸಿಗೆಗೆ ನೀವು ಹೂಗಳು ಜಾಸ್ತಿ ಬೇಕು ಅಂದರೆ ಈಗಲೇ ನೀವು ಇದರದೆಲ್ಲ ಕಟಿಂಗ್ಸನ್ನು ಹಾಕ್ಕೊಳ್ಳಿ, ಹಾಗೆ ಕೆಲವೊಂದು ಬೀಜಗಳನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಟೊಮೆಟೊ ಗಿಡ. ನಿನ್ನೆ ಮಂಗ ಬಂದು ಎಲ್ಲ ಟೊಮೆಟೊನೂ ತಿಂದೋಗಿದೆ ಫ್ರೆಂಡ್ಸ್. ಈಗ ನೋಡಿ, ನಾನು ಈ ದಾಸವಾಳ ಗಿಡಗಳನ್ನ ಎಲ್ಲನೂ ಕಟಿಂಗ್ ಮಾಡಿದ್ದೆ, ಈಗ ಚಿಗುರೊಡೆದು ಬರ್ತಾ ಇದೆ ಅದು. ನೀವು ಈ ರೀತಿ ಕಟಿಂಗ್ ಮಾಡೋದ್ರಿಂದ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಅದರಲ್ಲಿ ಹೂಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವುದಾದ್ರೂ ಹೈಬ್ರಿಡ್ ಆಗಿರ್ಬೋದು, ಜವಾರಿ ಆಗಿರ್ಬೋದು, ಯಾವ ಗಿಡನೂ ನೀವು ಈಗ ಕಟಿಂಗ್ ತೊಗೊಂಡು ಬಂದು ಕಟಿಂಗ್ ಹಾಕಿದ್ರೂ ಹತ್ತುತ್ತೆ, ಹಾಗೆ ಕೆಲವೊಂದು ಹಳೆ ಗಿಡಗಳನ್ನು ಕಟ್ ಮಾಡಿದ್ರೂ ಅದು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ನೋಡಿ, ಇದು ಅಡಿಕೆ ಹೂವು, ಇದು ವರ್ಷ ಪೂರ್ತಿ ಬಿಡುವಂಥದ್ದು ಇದು ಗಿಡ, ನೀವು ಒಂದು ಸಾರಿ ತೊಗೊಂಡು ಬಂದರೆ ಸಾಕು. ಹಾಗೆ ಇದು ರಜನಿಗಂಧ ನೋಡಿ, ಮಂಗ ಇದನ್ನು ಕೂಡ ಹಾಳು ಮಾಡಿದೆ, ಎರಡು ಕಡ್ಡಿ ಬಿಟ್ಟಿತ್ತು ಇದರಲ್ಲಿ, ಒಂದು ಕಡ್ಡಿನ ಅದು ತಿನ್ನಕ್ಕೆ ಹೋಗಿದೆ, ಆದರೆ ಆಗಿಲ್ಲ, ಅದಕ್ಕೆ ಮುರಿದು ಬಿಟ್ಟಿದೆ, ಅದು ಕೂಡ ಅಷ್ಟೇ. ಹಾಗೆ ಇದು ನಿತ್ಯ ಪುಷ್ಪ, ಇದೂ ಕೂಡ ಅಷ್ಟೇ. ನೀವು ಬೀಜನಾದರೂ ಹಾಕ್ಕೋಬೋದು, ಇಲ್ಲ ಕಟಿಂಗ್ಸ್ ಹಾಕೋದಾದರೆ ಕಟಿಂಗ್ಸ್ ಕೂಡ ಹಾಕ್ಕೋಬೋದು ಈ ಟೈಮಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಸಿಲೋಸಿಯಾ ಗಿಡದ್ದು ಬೀಜ ಹಾಕಿದ್ದೆ, ಅದು ಕೂಡ ಸಣ್ಣದಾಗಿ ಬಂದಿದ್ದಾವೆ. ಅರಿಶಿಣ ಇದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ನೀವು ಈ ಟೈಮಲ್ಲೇ, ನೀವು ಈ ಫೆಬ್ರವರಿ ಮಂತಲ್ಲೇ ಗೊಬ್ಬರನ ಹಾಕ್ಕೊಳ್ಳೋದಾದರೆ ಈ ಟೈಮಲ್ಲೇ ಗೊಬ್ಬರನ ಹಾಕ್ಕೊಂಬಿಡಿ. ಬಿಸಿಲು ಜಾಸ್ತಿ ಆಗೋದ್ರಿಂದ ಇನ್ಮೇಲೆ ಗಿಡಗಳು ಒಣಗೋಗೋ ಚಾನ್ಸಸ್ ಇರುತ್ತೆ. ನೀವು ಸ್ವಲ್ಪ ಗೊಬ್ಬರನ ಹೆಚ್ಚು ಕಡಿಮೆ ಹಾಕಿದ್ರೆ ಅದಕ್ಕೋಸ್ಕರ ನೀವು ಈಗಲೇ ಗೊಬ್ಬರನ ಹಾಕ್ಕೊಂಬಿಡಿ. ನೀವು ಬೇಸಿಗೆನಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ನೇ ಯೂಸ್ ಮಾಡಿದ್ರೆ ಒಳ್ಳೆಯದು. ಹಾಗೆ ಇಲ್ಲಿ ಬಿಳಿ ಅಡಿಕೆ ಹೂವಿದೆ, ಇದು ಕೂಡ ಅಷ್ಟೇ ವರ್ಷ ಪೂರ್ತಿ ಬರುವಂಥದ್ದು.
ನಾನು ಕೆಲವೊಂದು ಬೀಜಗಳನ್ನು ಹಾಕಿ ಗಿಡ ಮಾಡ್ಕೊಂಡಿದ್ದೀನಿ ಈಗಾಗಲೇ ಕೆಲವೊಂದು ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀನಿ ಇದು ಕ್ಯಾಬೇಜ್ ಇದು ಎಲೆಕೋಸು ಇದು ಕೂಡ ಚೆನ್ನಾಗಿ ಬರ್ತಾ ಇದೆ ನೀವು ಈ ರೀತಿ ಗಾರ್ಡನ್ನ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಬೇಸಿಗೆನಲ್ಲಿ ನಿಮಗೆ ಬೇಸಿಗೆನಲ್ಲಿ ಚೆನ್ನಾಗಿ ಫಲ ಸಿಗುತ್ತೆ ಹಾಗೆ ಹೂಗಳು ಕೂಡ ತುಂಬ ಚೆನ್ನಾಗಿ ಸಿಗ್ತವೆ ಕೆಲವೊಂದು ಗಿಡಗಳನ್ನು ನೀವು ಈಗಲೇ ರಿಪೋರ್ಟ್ ಮಾಡ್ಕೋಬೇಕು ಬೇಸಿಗೆನಲ್ಲಿ ಮಾರ್ಚಲ್ಲಿ ನೀವು ರಿಪೋರ್ಟ್ ಮಾಡಿದ್ರೆ ಗಿಡಗಳು ಒಣಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.